ಎಸ್, ವಿಧಾನಸೌಧದಲ್ಲಿ ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಅರ್ಪಣೆ ಲಿಖಿತದ ಪಕ್ಷೇತರ ಆಗಿ ಗೆದ್ದಂಥ ಶಾಸಕರು ಲತಾ ಮಲ್ಲಿಕಾರ್ಜುನ್ ಕೂಡ ಪಾಲ್ಗೊಂಡಿದ್ದರು. ಅವರು ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆ ಮಾಡಿದರು. ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಹಸಹಸ್ರನಾಗಿ ಅನುಮೋದನೆಯನ್ನು ಕೊಡಲಾಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಅರ್ಪಣೆ ಲಿಖಿತದ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಈಗ ಕಾಂಗ್ರೆಸ್ ಶಾಸಕಿಯಾದಂತೆ ಆಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಬಲ 135 ಈಗ 136 ಏರಿದೆ. ಅಧಿಕೃತವಾಗಿ ಇವರೀಗ ಪಕ್ಷದ ಶಾಸಕರಾಗಿರಲ್ಲ, ಕಾಂಗ್ರೆಸ್ ಶಾಸಕರಾಗಿ ಇರ್ತಾರೆ. ಇನ್ನೆಲ್ಲ ಮಿನಿಸ್ಟರ್ ಆಗ್ತಾರೆ ಅಂತನೋ ಮಾತುಕತೆ. 4 ಜನ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಲತಾ ಮಲ್ಲಿಕಾರ್ಜುನ್, ನಯನಾ ಮೋಟಮ್ಮ, ಇನ್ನೊಬ್ರು ರೂಪಕಲಾ. 4 ಜನ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗಂತೂ ಒಂದು ಸಿಕ್ಕೇ ಸಿಗುತ್ತೆ. ಅದನ್ನ ಬಿಟ್ರೆ ರೂಪಕಲಾ ಆಲ್ರೆಡಿ ಅಪ್ಪಂಗ್ ಕೊಟ್ಟಿದ್ದಾರೆ, ಮಗಳು ಕೂಡ. ನಯನಾ ಮೋಟಮ್ಮಗೆ ಇನ್ನೂ ಅವಕಾಶ ಇದೆ. ಲತಾ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಆಗ್ತಾರೆ ಅಂತ ಚರ್ಚೆ. ಆಯ್ತು, ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದಾರೆ, ಅವಶ್ಯಕತೆ ಇರಲಿಲ್ಲ ಅವರಿಗೆ. ಬಟ್ ಕಾಂಗ್ರೆಸ್ ನ ರೆಬಲ್ ಆಗಿದೆ ಅವರು. ಹೌದು, ಅವ್ರು ಟಿಕೆಟ್ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಅವರಿಗೆ. ಬಟ್ ಟಿಕೆಟ್ ಕೊಡ್ಲಿಲ್ಲ, ಆದ್ರೂ ಕೂಡ ಗೆದ್ದು ತೋರಿಸಿದ್ರು. ಗೆದ್ದು ತೋರಿಸಿ ಮತ್ತೆ ಸಪೋರ್ಟ್ ಮಾಡಿದ್ರು, ಚಾಲೆಂಜ್ ಆಗ ಅವರು ಚಾಲೆಂಜ್ ತಗೊಂಡು ಗೆದ್ರಲ್ಲ. ಅದೇ ದೊಡ್ಡ ವಿಚಾರ, ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಪಕ್ಷೇತರವಾಗಿ ಗೆದ್ರು ಆ ಕ್ಷೇತ್ರದಲ್ಲಿ. ಹೌದು, ಕೊಟ್ರೇಶಿ ಕಾಂಗ್ರೆಸ್ ನ ಅಭ್ಯರ್ಥಿಯಾಗಿ ಸೋತ್ರು ಅವರು. ಆಮೇಲೆ ಕರುಣಾಕರ ರೆಡ್ಡಿ ಅನ್ನು ಸೋಲ್ಸಿದ್ದು ಇವರು. ಹೌದು, ಪ್ರಭಾವಿ ಬಿಜೆಪಿ ಅಲ್ಲಿ ಅವ್ರನ್ನ ಸೋಲ್ಸಿದ್ರು. ಸೊ ಈಗ ಎಂ ಪಿ ಪ್ರಕಾಶ್ ಅವರ ಮಗಳು ಬೇರೆ, ನೋಡ ಪಕ್ಷೇತರವಾಗಿ ಗೆದ್ದು ಈಗ ಕಾಂಗ್ರೆಸ್ ನ ಎಂ ಪಿ ಪ್ರಕಾಶ್ ಒಂದ್ ಕಡೆ, ಅವರ ಬ್ರದರ್ ಎಂ ಪಿ ರವೀಂದ್ರ ಇಬ್ರು ಇಲ್ಲ. ಅವರು ಕೂಡ ಸಾಕಷ್ಟು ಜನಪ್ರಿಯ ನಾಯಕರಾಗಿದ್ದವರು. ಹೀಗಾಗಿ ಅವರು ಸಚಿವರಾಗಬಹುದು ಅನ್ನೋ ಚರ್ಚೆ, ನೋಡೋಣ ಗೊತ್ತಾಗುತ್ತೆ ಮುಂದೆ.